ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 15 ಪೇಜ್ ನಂಬರ್ 212. ಸಮೂಹಗಳಲ್ಲಿ ಈಗ ಇರುವ ಮನೋಭಾವವು ಏನು ಸಂಭವಿಸುವುದು ಎಂಬುದು ಸಮಯದ ಮೇಲೆ ಆಧಾರಿತವಾಗಿದೆ. ಅವರ ಸಂಯಮದ ಅಂತ್ಯವನ್ನು ಮುಟ್ಟುವಾಗ ತಿರುಗುಬೀಳುವಿಕೆಯು ಖಂಡಿತವಾಗಿಯೂ ಸಂಭವಿಸುತ್ತದೆ. ಇದು ಬಂಡವಾಳಶಾಹಿಗಳನ್ನು ಎಚ್ಚರಿಸುತ್ತದೆ. ಅವರು ವ್ಯಾಪಾರ ಮತ್ತು ಉತ್ಪಾದನಾ ಕಾರ್ಯಗಳನ್ನು ಹಿಂತೆಗೆದುಕೊಳ್ಳುತ್ತಾರೆ ಮತ್ತು ಉತ್ಪಾದಕ ವಸ್ತುಗಳು ನೆಲಮಾಳಿಗೆ ಮತ್ತು ಖಜಾನೆಗಳಲ್ಲಿ ಸಂಗ್ರಹಿಸಲ್ಪಡುತ್ತದೆ ಮತ್ತು ಅವರ ರಕ್ಷಣೆಗಾಗಿ ವ್ಯರ್ಥವಾದ ಶುಕ್ಲಗಳೊಂದಿಗೆ ನಿರುಪಯುಕ್ತವಾಗಿ ಸ್ವತಃ ತಿನ್ನುವಂತೆ ಅದರ ಮಾಲೀಕರಿಗೆ ದೊಡ್ಡ ಕಿರಿಕಿರಿಯನ್ನುಂಟು ಮಾಡುತ್ತದೆ. ಇದು ಮುಂದೆ ದಿವಾಳಿಯನ್ನು, ಆರ್ಥಿಕ ದಿಗಿಲನ್ನು, ವ್ಯಾಪಾರವನ್ನು ನಿಯಂತ್ರಣಗೊಳಿಸುತ್ತದೆ, ಯಾಕೆಂದರೆ ಎಲ್ಲ ವ್ಯಾಪಾರ ಪ್ರಮಾಣಗಳು ಹೆಚ್ಚಾಗಿ ಸಾಲದಿಂದ ನಡೆಯಲಾಗಿದೆ. ಇವುಗಳಿಲ್ಲದಾದರೆ ಸ್ವಾಭಾವಿಕ ಫಲಿತಾಂಶವು ತಮ್ಮ ದಿನನಿತ್ಯದ ರೊಟ್ಟಿಗಾಗಿ ಕೂಲಿಯ ಮೇಲೆ ಆತುಕೊಂಡಿರುವ ಸಾವಿರಾರು ಜನರನ್ನು ಕೆಲಸದಿಂದ ಹೊರಹಾಕುತ್ತದೆ ಮತ್ತು ಲೋಕವನ್ನು ತಿರುಕರುಗಳಿಂದ ಮತ್ತು ಅವರ ಅಗತ್ಯತೆಗಳಿಗಾಗಿ ಎಲ್ಲ ಕಾನೂನುಗಳು ಉಲ್ಲಂಘಿಸುವ ಜನರಿಂದ ತುಂಬಿಸುತ್ತದೆ. ನಂತರದಲ್ಲಿ ಇದನ್ನು ಪ್ರವಾದಿಯಾದ ಹೆಚ್ಕೆಲ 7:10-19 ವಚನದಲ್ಲಿ ವಿವರಿಸಿದಂತೆ ನೆರವೇರುವುದು. ಕೊಂಡುಕೊಳ್ಳುವವರು ಸಂತೋಷ ಪಡದೆ ಇರುವನು, ಮಾರುವವರು ಶೋಕಿಸುವರು, ಯಾಕೆಂದರೆ ವಿಪತ್ತು ಸಮಗ್ರ ಜನ ಸ್ತೋಮದ ಮೇಲೆ ಇರುವುದು ಮತ್ತು ಆಸ್ತಿಗೆ ಯಾವ ಸುರಕ್ಷತೆಯೂ ಇರುವುದಿಲ್ಲ. ಆಗ ಎಲ್ಲ ಕೈಗಳು ಬಲಹೀನವಾಗುವವು ಮತ್ತು ತೊಂದರೆಯನ್ನು ಪಕ್ಕಕ್ಕೆ ಸರಿಸಲು ಅಸಹಾಯಕವಾಗುವುದು. ಅವರು ತಮ್ಮ ಬೆಳ್ಳಿಯನ್ನು ಬೀದಿಗಳಲ್ಲಿ ಬಿಸಾಡುವರು ಮತ್ತು ಅವರ ಚಿನ್ನವನ್ನು ತೆಗೆದು ಬಿಡಲಾಗುವುದು. ಅವರ ಬಂಗಾರವಾಗಲಿ ಬೆಳ್ಳಿಯಾಗಲಿ ಅವರನ್ನು ಕರ್ತನ ರೌದ್ರದ ದಿನದಲ್ಲಿ ರಕ್ಷಿಸಲಾರವು. ಇಸ್ರೇಲ್ ಒಂದು ರಾಷ್ಟ್ರವಾಗಿ ಅಸ್ತಿತ್ವದ ಕಡೆಯ 40 ವರ್ಷಗಳ ಸಂಕಟದ ಕಾಲವಾಗಿದ್ದರೂ ಆ ಜನರ ಮೇಲೆ ಮುಯಿ ತೀರಿಸುವ ದಿನವಾಗಿತ್ತು. ಅವರ ದೇಶವನ್ನು ಸಂಪೂರ್ಣವಾಗಿ ಉರುಳಿಸುವಲ್ಲಿ ಕೊನೆಗೊಂಡಿತೆಂಬುದನ್ನು ನಾವು ಮರೆಯಬಾರದು. ಆದಾಗ್ಯೂ ಅವರ ರೌದ್ರದ ದಿನವು ಹೆಸರು ಮಾತ್ರದ ಕ್ರೈಸ್ತ ಪ್ರಪಂಚದವರಿಗೆ ಇನ್ನೂ ಹೆಚ್ಚಿನ ಮತ್ತು ವ್ಯಾಪಕವಾದ ತೊಂದರೆಯನ್ನು ಬರಮಾಡುವ ದಿನದ ಛಾಯೆಯಾಗಿದೆ. ಕೃಪೆಯ ಕಾಲದಲ್ಲಿ ಅವರ ಚರಿತ್ರೆಯು ಇನ್ನು ಮುಂದೆ ನಿರ್ಧಾರಾತ್ಮಕವಾಗಿ ತೋರಿಸುವಂತೆ ಸುವಾರ್ಥದ ಸಾಂಕೇತಿಕವಾಗಿತ್ತು. ಸಂಬಂಧಗಳಲ್ಲಿ ಎಲ್ಲ ಮಾನವ ಜಾತಿಯವರು ಇದರ ಪೂರ್ಣ ನೆರವೇರಿಕೆಯಲ್ಲಿ ಒಳಗೊಂಡಿರುತ್ತಾರೆ ಎಂದು ಸ್ಪಷ್ಟವಾಗಿ ತೋರಿಬಂದರೂ ಯಾಕೆ ಕರ್ತನ ದಿನದ ಕುರಿತಾದ ಈ ಪ್ರವಾದನೆಗಳು ಅವುಗಳು ಹೆಚ್ಚು ಅಥವಾ ಕಡಿಮೆ ನೇರವಾಗಿ ಇಸ್ರೇಲರಿಗೆ ಮತ್ತು ಯೆರೂಸಲೇಮಿಗೆ ಸಂಬೋಧಿಸಲಾಗಿದೆ ಎಂದು ಆಗ ಎಲ್ಲರೂ ನೋಡುವರು. ಮತ್ತೊಂದು ಪ್ರವಾದನಾ ಸಾಕ್ಷ್ಯವನ್ನು ತೆಗೆದುಕೊಳ್ಳಿರಿ, ಜಪನ್ಯ 1:7-9 ವಚನ ಹಾಗೂ ಜಪನ್ಯ 1:14-18 ವಚನ. ಯೆಹೋವನು ಯಜ್ಞದ ಔತಣವನ್ನು ಸಿದ್ಧಪಡಿಸಿದ್ದಾನೆ, ಕರೆದವರನ್ನು ಮಡಿ ಮಾಡಿದ್ದಾನೆ ಎಂದು ವಚನವನ್ನು ಪ್ರಕಟಣೆ 19:17 ವಚನದರಲ್ಲಿ ಹೋಲಿಸಿರಿ. ಮತ್ತು ಯೆಹೋವನ ಆ ಯಜ್ಞದ ದಿನಗಳಲ್ಲಿ ನಾವು ದೇಶಾಧಿಪತಿಗಳನ್ನು, ವಿದೇಶಿ ವಸ್ತ್ರಧಾರಿಗಳನ್ನೆಲ್ಲರನ್ನು ದಂಡಿಸುವೆನು. ಹೊಸ್ತಿಲ ಹಾರಿ ನುಗ್ಗಿ ಮೋಸ ಹಿಂಸೆಗಳಿಗೆ ದೋಚಿದ್ದನ್ನು ತಮ್ಮ ಒಡೆಯನ ಮನೆಯೊಳಗೆ ತುಂಬಿಸುವವರೆಲ್ಲರನ್ನು, ಲೂಟಿಕರನ್ನು ಸಹ ಆ ದಿನಗಳಲ್ಲಿ ದಂಡಿಸುವೆನು. ಜಪಾನ್ಯ 1:7-9 ವಚನ ಎಂಬುದು ಆ ದಿನದಲ್ಲಿ ಜಾರಿಗೆ ಬರುತ್ತೆ. ಈ ಸಂಕಟದ ಸಮಯದಲ್ಲಿ ಐಶ್ವರ್ಯ ಮತ್ತು ಅಧಿಕಾರದ ಪರಾಭಾವವು ಉಂಟಾಗುವುದೆಂಬುದನ್ನು ಇದು ತೋರಿಸುತ್ತದೆ. ಮಾತ್ರವಲ್ಲದೆ ಆ ಸಮಯದಲ್ಲಿ ಪ್ರಸ್ತುತ ವ್ಯವಸ್ಥೆಯನ್ನು ಮುರಿಯಲು ಪರಲೋಕದ ಸಾಧನಗಳಾಗಿರುವವರನ್ನು ಸಹ ಅವರ ಸರಿಸಮಾನವಾದ ಅನ್ಯಾಯ ಮತ್ತು ಅನೀತಿವಂತಿಕೆಯ ಪ್ರವೃತ್ತಿಗಾಗಿ ಶಿಕ್ಷಿಸಲಾಗುವುದು, ಯಾಕೆಂದರೆ ಸಂಕಟದ ಸಮಯವು ಎಲ್ಲ ವರ್ಗಗಳನ್ನು ಒಳಗೊಂಡಿರುತ್ತದೆ ಹಾಗೂ ಎಲ್ಲ ಸಮೂಹಗಳ ಮೇಲೆಯೂ ಯಾತನೆಯನ್ನು ತರುತ್ತದೆ. ಯೆಹೋವನ ಮಹಾದಿನವು ಹತ್ತಿರವಾಯಿತು, ಸಮೀಪವಾಯಿತು, ಬಹು ತ್ವರೆಯಾಗಿ ಬರುತ್ತಿದೆ. ಆಹಾ, ಕಿವಿಗೊಡಿರಿ, ಯೆಹೋವನ ದಿನವೇ ಬಂದಿತು. ಇಗೋ ಅಲ್ಲಿ ಒಬ್ಬ ಶೂರನು ಘೋರವಾಗಿ ಗೋಳಾಡುತ್ತಿದ್ದಾನೆ. ಆ ದಿನವು ರೌದ್ರದ ದಿನ. ಕೋಟೆಗಳನ್ನು, ದೊಡ್ಡ ಕೊತ್ತಲುಗಳನ್ನು, ಅನಿಶ್ಚಿತತೆ ಮತ್ತು ಮುನ್ಸೂಚನೆ ಅಲ್ಲದೆ ಈಗಿರುವ ಯಾತನೆ ಹಿಡಿಯಲು ಆರ್ಭಟಿಸಿ ಕೊಂಬೂದುವ ದಿನ. 7ನೇ ಸಾಂಕೇತಿಕ ಕೊಂಬು ಈ ವಿಪತ್ತಿನ ದಿನವೆಲ್ಲ ಸದ್ದು ಮಾಡುವುದು. ಪ್ರಬಲವಾದ ಮತ್ತು ಉತ್ತಮವಾಗಿ ಭದ್ರಪಡಿಸದ ಸರ್ಕಾರಗಳ ಒದರಾಡುವ ಮತ್ತು ಬಡಿದಾಡುವ ನಿಂದನೆಗಳು ಇದನ್ನು ದೇವರ ಕಹಳೆ ಎಂದು ಸಹ ಕರೆಯುತ್ತಾರೆ, ಯಾಕೆಂದರೆ ಕರ್ತನ ದಿನದ ಘಟನೆಗಳಿಗೆ ಸಂಬಂಧಿಸಿದೆ.
ಯಹೋವನಾದ ನನಗೆ ಜನರು ಪಾಪ ಮಾಡಿದ ಕಾರಣ ಕುರುಡರಂತೆ ನಡೆಯುವ ಹಾಗೆ ಅವರನ್ನು ಸಂಕಟಪಡಿಸುವೆನು. ಅನಿಚ್ಛತೆಯಿಂದ ತಡಕಾಡುವರು ಯಾವ ಕ್ರಮವನ್ನು ಅನುಸರಿಸಬೇಕೆಂಬುದನ್ನು ಅರಿಯರು. ಅವರ ರಕ್ತವು ಧೂಳಿನಂತೆ ಚೆಲ್ಲಿ ಹೋಗುವುದು, ಅವರ ಮಾಂಸವು ಮಲದ ಹಾಗೆ ಬಿದ್ದಿರುವುದು. ಯಹೋವನ ರೌದ್ರದ ದಿನದಲ್ಲಿ, ಹಿಂದಿನ ದಿನದಲ್ಲಿ ಅವರ ಆಶ್ರಯವು ಅವರಿಗೆ ಐಷಾರಾಮಿಯನ್ನು, ಸಂಭೋಗವನ್ನು ಒದಗಿಸಿತು. ಅವರ ಬೆಳ್ಳಿ ಬಂಗಾರಗಳು ಕೂಡ ಅವರನ್ನು ರಕ್ಷಿಸಲಾರವು. ಹಿಂದಿನ ದಿನಗಳಲ್ಲಿ ಐಶ್ವರ್ಯವು ಎಲ್ಲ ನಿಶ್ಚಿಂತತೆ ಮತ್ತು ಪ್ರತಿಯೊಂದು ಸುಖಭೋಗಗಳನ್ನು ಒದಗಿಸುತ್ತಿದ್ದಾದರೂ ಆತನ ರೋಷಾಗ್ನಿಯು ದೇಶವನ್ನೆಲ್ಲ ನುಂಗಿಬಿಡುವುದು. ಆತನು ದೇಶ ನಿವಾಸಿಗಳಲ್ಲೆಲ್ಲರನ್ನು, ಧನಿಕರನ್ನು ಕೊನೆಗಾಣಿಸುವನು. ಹೌದು, ಘೋರವಾಗಿ ನಿರ್ಮೂಲ ಮಾಡುವನು. ಜಪನ್ಯ 1:14-18 ಈ ಜೀವಗಳ ನಷ್ಟಗಳನ್ನೊಳಗೊಂಡಿದ್ದರೂ ಅನೇಕ ಶ್ರೀಮಂತರನ್ನು ನಾಶಪಡಿಸುವುದು, ಅಂದರೆ ಅವರನ್ನು ಇನ್ನೂ ಶ್ರೀಮಂತರಾಗಿರುವುದಿಲ್ಲ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.